ಇಡೀ ರಾಜ್ಯದಲ್ಲಿ ತಾರಕಕ್ಕೇರಿದ ಮೀಸಲಾತಿ ಕದನ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ನಿರಾಣಿ ಅನ್ನೋ ರೀತಿಯಲ್ಲಾಗ್ಬಿಟ್ಟಿದೆ. ನಿನ್ನೆಯಷ್ಟೇ ಪಿಂಪ್ ಅಂತ ಯತ್ನಾಳ್ ವಿರುದ್ಧ ಸಿಟ್ಟು ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯತ್ನಾಳ್ಗೆ ಏಕವಚನದಲ್ಲೇ ಈ ಸಂದರ್ಭದಲ್ಲಿ ನಿರಾಣಿ ನಿಂದಿಸಿದ್ದಾರೆ. ತಾಕತ್ತಿದ್ರೆ ಕೋರ್ಟ್ನಲ್ಲಿರೋ ಸ್ಟೇ ತೆರವು ಮಾಡೋದಕ್ಕೆ ಸವಾಲ್ ಹಾಕಿದ್ದಾರೆ. ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂದ್ರೆ ಈ ಪಕ್ಷದಲ್ಲಿ ಯಾಕಪ್ಪ ಇರ್ತೀಯಾ ಅಂತ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಎರಡು ಫ್ಯಾಕ್ಟ್ರಿ ಅದಾವ, ಕಾಂಗ್ರೆಸ್ ನಾವು ಒಂದೈತಿ, ಇದ್ರಾಗ ಬಿಜೆಪಿಗೆ ಒಂದೈತಿ. ತಗದಿದ್ರೆ ತೆಗಿಯತ್ತ ಹೇಳ್ರಲ್ರಿ, ಮತ್ತೆ ಆಗ್ಲೆಲ್ಲ ಯಾಕೆ ಹೇಳ್ತೀರಿ ನೀವು? ಅವ್ರ ಬಲೆ ಐತಲ್ಲ, ಅವ್ರ ಅಪ್ಪಗೆ ಹುಟ್ಟಿದ್ರೆ ತೆಗಿಯತ್ತ. ಕರೇನ ಅವ್ರ ಅಪ್ಪಗೆ ಹುಟ್ಟಿದ್ರೆ ಸಿಡಿಗಳು ಯಾರ್ದಾದೋ ತೆಗಿಯತ್ತಳ. ಯಾರ್ಯಾರು ಸಿಡಿ ಇಟ್ಕೊಂಡು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಲಕತ್ತಾರೆ? ಯಾರು ಇದನ್ನ ಹೇಳೋರು? ಸಿಡಿ ಇಟ್ಕೊಂಡೇ ಇವ್ರು ಮಂತ್ರಿ ಆಗ್ತಾರ? ನಾ ಅಂತ ಅಲ್ಕೆ ಕೆಲಸ ಮಾಡೋದಿಲ್ಲ. ಇನ್ನೊಬ್ಬ ನಮ್ಮ ಬಿಜಾಪುರದ ಬಿದ್ದಾನೆ, ಎಲ್ಲೂ ಇಲ್ಲ ಅಂತ ನಾಲಿಗೆ. ಆ ಎಲ್ಲೂ ಇಲ್ಲದಿರುವಂತ ನಾಲಿಗೆ ಆ ದೀಪ ಆರುವಾಗ ಒಂದು ಭಾಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ. ಹೆಚ್ಚು ಬೆಳಕು ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸಂಬಂಧಗಳಿರಬೇಕು ಅನ್ನೋಂಥದ್ದನ್ನು, ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ, ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪಗೆ ಅವ್ರು ಹುಟ್ಟಿದ್ರೆ ಅಂದರೆ ಈ ಥರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು. ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು, ಸುಸಂಸ್ಕೃತ ಪಕ್ಷದಿಂದ ಬಂದವರು, ಸುಸಂಸ್ಕೃತದಿಂದ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಬಾಯಿ ಒಳಗೆ ಇಂಥ ಶಬ್ದಗಳು ಬರುವುದಿಲ್ಲ. ಇಂಥ ಶಬ್ದಗಳು ಬರ್ತಾ ಇದೆ ಅಂದರೆ ಅವರು ಆ ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು, ಮತ್ತು ಯಾರಿಗಾದರೂ ಹುಟ್ಟಿದಂಥವ್ರು ಇರಬೇಕು. ನಾನು ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ. ಇನ್ನೇನಾದರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರಂದರೆ ಆ ನಾಲ್ಗಿ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾ ಇದೆ. ಪಿಂಪ್ ಮಂತ್ರಿ ಅದಾನ, ಪಿಂಪ್ ಕೆಲಸನೇ ಮಾಡ, ಅವನ ದಂಡನೇ ಐತಿ. ಮನೆ ಬಿಜಾಪುರಕ್ಕೆ ಒಂದು ಎರಡು ತಾಸು ಪ್ರೆಸ್ ಮೀಟ್ ಮಾಡ್ದ, ಪಿಂಪ್ ಮಂತ್ರಿ ಅಂತ ಹೆಸರಿಟ್ಟಿಲ್ಲ. ಇಂಥವ್ರ ಮಾತು ಕೇಳಿದ್ರೆ ಬೊಮ್ಮಯ್ಯವರ ಅಂಥವ್ರ ಮಾತು ಕೇಳಿ ಯಡಿಯೂರಪ್ಪ ಹೋದ, ಈಗ ನೀವು ಹೋಗ್ತೇವೆ. ತಾವೇ ಒಂದು ಡ್ರಾಮಾ ಕಂಪನಿ ಇದ್ದಂಗೆ, ಡ್ರಾಮಾ ಮಾಡುವಂತ ಕಂಪನಿ. ದಳದಕ್ಕೆ ಹೋದಾಗ ಟೊಪ್ಗೆ ಹಾಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಹೋಗಲಿ ಮಾತಾಡೋದು, ಹಿಂದೂಗಳ ಬಗ್ಗೆ ಅವಹೇಳನ ಮಾಡ್ಕೊಳ್ಳೋದು, ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣನೇ ಮುಸಲ್ಮಾನರನ್ನ ಬೈದು, ಮತ್ತೊಂದು ಪಾರ್ಟಿಗೆ ಹೋದಾಗ ಮತ್ತೊಬ್ಬರನ್ನ ಬೈದು, ಈ ನಾಟಕ ಕಂಪನಿನ ಇದು. ಇದನ್ನು ಭಾಳಷ್ಟು ಸಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ದಲ್ಲಿ ಅದನ್ನಿದ್ದೆ, ಮತ್ತೊಬ್ಬರಲ್ಲಿ ಇದನ್ನಿದ್ದೆ ಅನ್ನೋಂಥದ್ದನ್ನು ನಾಟಕ ಮಾಡಿ ಹೇಳುವಂಥದ್ದು ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕು. ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಿನ್ನ ಗೌರವ ಇರಲಿಲ್ಲ ಅಂದರೆ ಈ ಪಕ್ಷದಲ್ಲಿ ಯಾಕಿದೆಯಾ ನೀನು? ನಮ್ಮ ಪಕ್ಷದ ಬಗ್ಗೆನೇ ಗೌರವ ಇಲ್ಲ, ನಮ್ಮ ಪಕ್ಷದ ಮುಖ್ಯಮಂತ್ರಿ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ನಿಮಗೆ ಗೌರವ ಇಲ್ಲ ಅಂದರೆ ಈ ಪಕ್ಷದಲ್ಲಿ ಯಾಕಿರ್ತೀಯಾ ನೀನು? ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಬಂದು ಹೋರಾಟ ಮಾಡು. ಆ ಯಡಿಯೂರಪ್ಪನವ್ರಿಗಿಂತ ಬೊಮ್ಮಾಯಿಯವರು ಅಷ್ಟು ಸುಳ್ಳು ಹೇಳಲಿಕ್ಕಿಲ್ಲ, ಅಷ್ಟು ಮೋಸ ಮಾಡಲಿಕ್ಕಿಲ್ಲ ಅಂತ ನನಗೂ ಆತ್ಮದಾಗೆ ಇತ್ತು. ಆದ್ರೆ ಅವರಿಬ್ರು ಮೊನ್ನೆ ತಿರುಪತಿಗೆ ಹೋಗಿದ್ರು, ಇವತ್ತು ಸಿರಿಸೈಲಕ್ಕೆ ಹೋಗ್ಯ. ಇವರು ಇಬ್ರು ಕೂಡಿ ಏನ್ ಆಟ ಆಡ್ಲಕತ್ತಾರಲ್ಲ, ನಾಳೆ ನೀವು ಇಲೆಕ್ಷನ್ದಾಗ ಇಬ್ರು ಕೂಡಿ ಅಡ್ಡಾಡ್ರಪ್ಪ ನೋಡೋಣ, ನಿಮ್ಮದ ಶಕ್ತಿ ಏನನ್ನೋದು ತೋರಿಸ್ರಿ. ಸರ್ 150 ಸೀಟ್ ತರ್ತಿರ್ಲ, ತೊಗೊಂಡ್ಬಾರ್ದು. ಎಷ್ಟರ ಮೋಸ ಮಾಡೋದು, ಕೊಡೋದೆಲ್ಲ ತಿಳಿಬಿಟ್ಟಿದ್ರೆ ಮುಗಿದೋಗ್ಬಿಡ್ತು. ಆ ಜಯಪ್ರಕಾಶ್ ಹೆಗಡೆ ಪುಣ್ಯಾತ್ಮ, 2 ವರ್ಷ ಆದ್ರೂ ಉದ್ದೇಶಪೂರ್ವಕವಾಗಿ ಅವರಿಗೆ ನೀ ವರದಿನ ಕೊಡಬಾರ್ದ ಅಂತ ಹೇಳಿ ಅವ್ರನ್ನ ಆ ವರದಿನ ಕೊಡ್ಲಾರ್ದಂಗ ನೋಡ್ಕೊಂಡ್ರು. ಒಂದು ಜಿಲ್ಲಾ ಬರುದು, ಒಂದ್ 3 ತಿಂಗಳು ಬಿಡುದು, ನಮ್ದು ಹೋರಾಟದ ಒಂದು ಕಿಚ್ಚು ಹೆಚ್ಚಾದ ಕೂಡಲೇ ಮತ್ತೊಂದು ಜಿಲ್ಲಾಕ್ ಹೋಗುದು. ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಮುರುಗೇಶ್ ನಿರಾಣಿ ಬಗ್ಗೆ, ಹರಿಹರ ಪೀಠದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಹಗುರ ನಾನು ಕೇಳ್ತೇನೆ, ಅವ್ರು ಏನಿದ್ರು, ಇವತ್ತೇನಿದ್ದಾರೆ, ಎಲ್ಲ ಲೂಟಿ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ನಾನು ಹೇಳ್ತೇನೆ, ನೀವೇನಿದ್ದೀರಿ ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲು ನೀವೇನಿದ್ದೀರಿ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಎಲ್ಲಿ ಕುಂಡಿರ್ತಿದ್ರಿ, ಯಾವ ಗಾಡಿ ಹೊಡಿತಿದ್ರಿ, ಎಲ್ಲಿ ಫುಟ್ಪಾತ್ ಮೇಲೆ ನಿಂದಿರ್ತಿದ್ರಿ ಅನ್ನೋಂಥದ್ದನ್ನು ಆತ್ಮಾವಲೋಕನ ಮಾಡುವಂಥದ್ದನ್ನು ಭಾಳ ಮುಖ್ಯ ಇದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ. ರವೀಶ್, ಎಲ್ಲೋ ಒಂದ್ ಕಡೆ ಈ ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ಎಲ್ಲೋ ವೈಯಕ್ತಿಕ ನಿಂದನೆಗೆ ತೀರ ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರಾ ಅನ್ನೋದು ಒಂದು ಬರ್ತಾ ಇದೆ ಪ್ರಶ್ನೆ ಈ ಸದ್ಯಕ್ಕೆ ಅವರ ಮಾತುಗಳನ್ನ ವೈಖರಿಯನ್ನ ನೋಡ್ತಾ ಇದ್ರೆ. ಶ್ರುತಿ, ಖಂಡಿತವಾಗಿ ಕೂಡ ಆಚಾರ ವಿಚಾರದ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಮತ್ತೆ ಶಿಸ್ತು ಅಂದ್ರೆ ನಮ್ಮ ಪಕ್ಷದಲ್ಲಿ ಮಾತ್ರ, ಇನ್ಯಾವ ಪಕ್ಷದಲ್ಲೂ ಶಿಸ್ತಿಲ್ಲ ಅಂತ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಅಬ್ಬರಿಸ್ತಾರೆ. ಆದರೆ ಈಗ ಇಬ್ಬರು ಪ್ರಮುಖ ನಾಯಕರು ಒಂದು ರೀತಿಯಲ್ಲಿ ಆದಿ ಬೀದಿಯಲ್ಲಿ ಕೆಳ ಒಂದು ರೀತಿಯಲ್ಲಿ ಪದಗಳನ್ನು ಬಳಸಿ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವುದಾದ್ರು ಕಟ್ಟೆಗಳಲ್ಲಿ ಆದಿರಂಪ ಬೀದಿರಂಪ ಮಾಡ್ಕೊಳ್ಳುವಂಥ ಸಾಮಾನ್ಯ ವ್ಯಕ್ತಿಗಳಂತೆ ಇವರು ಒಂದು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಆ ಪದಗಳನ್ನು ನಾವು ಬಳಸೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ಮಾಧ್ಯಮಗಳ ಮುಂದೆ ಅವರು ತೋರುವಂಥ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರೇ ಒಂದು ರೀತಿಯಲ್ಲಿ ಅದನ್ನು ತುಲನೆ ಮಾಡಬೇಕಾಗತ್ತೆ.
ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಿಚಾರ ಈಗಷ್ಟೇ ಅಲ್ಲ, ಅಂದರೆ ಎಲ್ಲ ಒಂದು ಕಡೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ವಾಗ್ದಾಳಿಯನ್ನು ಯತ್ನಾಳ್ ಅವರು ಮಾಡ್ಕೊಳ್ತಾ ಬಂದಿದ್ದಾರೆ. ಅಂದರೆ ಯಡಿಯೂರಪ್ಪನವ್ರನ್ನು ಬಿಟ್ಟಿಲ್ಲ, ಎಲ್ಲ ನಾಯಕರನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಕೆಲ ಒಂದು ನಿರ್ಧಾರಗಳನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಯಾವುದೇ ರೀತಿಯ ಕ್ರಮಗಳನ್ನು ಇದುವರೆಗೂ ಕೂಡ ತೆಗೆದುಕೊಂಡಿಲ್ಲ, ಇನ್ನೂ ಕೂಡ ತೆಗೆದುಕೊಳ್ತಾ ಇಲ್ಲ. ಈಗ ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯಾಗಿ ಮತ್ತು ಸಚಿವರಾದಿಯಾಗಿ ಯಡಿಯೂರಪ್ಪ ಆದಿಯಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಂದರೆ ಪಂಚಮಶಾಲಿ ಮೀಸಲಾತಿ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಇರತಕ್ಕಂಥ ಸಿಟ್ಟು ಅಥವಾ ವೈಯಕ್ತಿಕವಾಗಿ ನಿರಾಣಿ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಇರತಕ್ಕಂಥ ಸಿಟ್ಟು ಅನ್ನೋದು ಕೂಡ ಯಾರೊಬ್ಬರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಇವತ್ತಿನ ಸಭೆಯಲ್ಲಿ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಹ ಕೆಂಡಮಂಡಲಾಗಿದ್ದರು. ಅದಾದ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಅವರು ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡುವಂಥ ಮಾತುಗಳನ್ನು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಖಂಡಿತವಾಗಿ ಕೂಡ ಬಿಜೆಪಿ ಹೈಕಮಾಂಡ್ಗೆ ಎಲ್ಲಾದರೂ ಲಾಭ ನಷ್ಟದ ಲೆಕ್ಕಾಚಾರದ ಆತಂಕ ಏನಾದರೂ ಇದೆಯಾ? ಯಾಕೆಂದರೆ ಯತ್ನಾಳ್ ಅವರು ಬಹಿರಂಗವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುಜುಗರ ಮಾಡ್ತಾ ಇದ್ರೂ ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದಕ್ಕೆ ಕಾರಣ ಏನು? ಈ ಎಲ್ಲ ರೀತಿಯ ಪ್ರಶ್ನೆಗಳು ಪಕ್ಷದ ವೇದಿಕೆಯಲ್ಲೇ ಕೂಡ ಭಾಳಷ್ಟು ನಾಯಕರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ. ಈಗಾಗಲೇ ಬಹಿರಂಗವಾಗಿ ವಾರ್ನ್ ಕೊಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಡಿರ್ತಕ್ಕಂಥದ್ದು, ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕು. ಶ್ರುತಿ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.